ಆತ್ಮೀಯ ಶಿಕ್ಷಕ ಮಿತ್ರರೇ ಕರ್ನಾಟಕ ಸರ್ಕಾರ ಒಂದನೇ ತರಗತಿಗೆ ಮಕ್ಕಳನ್ನ ದಾಖಲಿಸೋದಕ್ಕೆ ಹೊಸ ವಯೋಮಿತಿಯನ್ನು ನಿಗದಿಪಡಿಸಿ ಆದೇಶವನ್ನು ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರಂದು ಹೊರಡಿಸಿದೆ ಸೊ ಆದೇಶದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದು ತಿದ್ದುಪಡಿ ಆದೇಶವಾಗಿದ್ದು ಸರ್ಕಾರದ ಆದೇಶ ಸಂಖ್ಯೆ ಇ ಪಿ ಇನ್ನೂರ ಅರವತ್ತು ಪಿ ಜಿ ಸಿ ಎರಡು ಸಾವಿರದ ಇಪ್ಪತ್ತೊಂದು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಇಪ್ಪತ್ತೆರಡರ ಆದೇಶ ಭಾಗದ ಮೂರನೇ ಸಾಲಿನಲ್ಲಿ ಶೈಕ್ಷಣಿಕ ವರ್ಷದ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗುವನ್ನು ಒಂದನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿ ಆದೇಶಿಸಿದೆ ಎಂಬುದನ್ನು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನಿಂದ ಅನ್ವಯವಾಗುವಂತೆ ಜೂನ್ ಒಂದನೇ ತಾರೀಕಿಗೆ ಕಡ್ಡಾಯವಾಗಿ ಆರು ವರ್ಷಗಳು ಪೂರ್ಣಗೊಂಡಿರುವ ಮಗುವನ್ನು ಒಂದನೇ ತರಗತಿಗೆ ದಾಖಲಿಸಲು ವಯೋಮಿತಿಯನ್ನು ನಿಗದಿಪಡಿಸಿ ಆದೇಶಿಸಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು ಸೊ ಈ ಹಿಂದಿನ ಆದೇಶಗಳಲ್ಲಿ ಒಂದನೇ ತರಗತಿಗೆ ದಾಖಲಾಗದಿಕ್ಕೆ ಆ ಒಂದು ಶೈಕ್ಷಣಿಕ ವರ್ಷದ ಮೇ ಮೂವತ್ತೊಂದನೇ ತಾರೀಕಿಗೆ ಐದು ವರ್ಷ ಹತ್ತು ತಿಂಗಳು ಕಡ್ಡಾಯವಾಗಿ ಪೂರ್ಣಗೊಂಡಿರಬೇಕಾಗಿತ್ತು ಆದರೆ ಪ್ರಸ್ತುತ ಆದೇಶದಂತೆ ಒಂದನೇ ತರಗತಿಗೆ ಮಗುವನ್ನು ದಾಖಲಿಸಬೇಕಾದರೆ ಆ ಮಗುವಿಗೆ ಜೂನ್ ಒಂದನೇ ತಾರೀಖಿಗೆ ಆರು ವರ್ಷ ವಯೋಮಿತಿ ಪೂರ್ಣಗೊಂಡಿದ್ದರೆ ಅಂತಹ ಮಕ್ಕಳು ಒಂದನೇ ತರಗತಿಗೆ ದಾಖಲಾಗದಿಗೆ ಅರ್ಹರು ಅನ್ನುವಂಥದ್ದು ಈ ಒಂದು ಆದೇಶದ ಸಾರಾಂಶವಾಗಿದೆ ಇನ್ನು ಈ ಒಂದು ಆದೇಶ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷದಿಂದ ಅನ್ವಯವಾಗುತ್ತೆ ಅಂದರೆ ಪ್ರಸ್ತುತ ವರ್ಷವೂ ಇಲ್ಲ ಅದರ ಮುಂದಿನ ವರ್ಷವೂ ಇಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಶೈಕ್ಷಣಿಕ ವರ್ಷ ಏನು ಆರಂಭವಾಗುತ್ತೆ ಆ ವರ್ಷದಿಂದ ಈ ಒಂದು ಕಾನೂನು ಆಗುತ್ತೆ ಎನ್ನುವಂತಹ ಆದೇಶವನ್ನು ಸ್ಪಷ್ಟಪಡಿಸಲಾಗಿದೆ ಅಂದರೆ ಐದು ವರ್ಷ ಹತ್ತು ತಿಂಗಳಿತ್ತು ಅದನ್ನು ಈಗ ಇನ್ನೂ ಎರಡು ತಿಂಗಳು ಎಕ್ಸ್ಟೆಂಡ್ ಮಾಡೋದ್ರ ಮೂಲಕ ಮಗು ಒಂದನೇ ತರಗತಿಗೆ ದಾಖಲಾಗಬೇಕಾದ್ರೆ ಆಗ ಏನು ಜೂನ್ ತಿಂಗಳಲ್ಲಿ ಆಗಮಿಸುತ್ತೆ ಆ ಜೂನ್ ಒಂದನೇ ತಾರೀಕಿಗೆ ಲೆಕ್ಕವನ್ನು ಹಾಕಿದರೆ ಆ ಮಗುವಿಗೆ ಆರು ವರ್ಷ ಪೂರ್ಣಗೊಂಡಿರಬೇಕು ಅನ್ನುವಂತಹ ಆದೇಶವನ್ನು ಸರ್ಕಾರ ನಿಗದಿಗೊಳಿಸಿದೆ ಸೊ ಇದಾಗಿತ್ತು ಸರ್ಕಾರದ ಮಹತ್ವವಾದಂಥ ಒಂದು ಆದೇಶ ಕುರಿತಂಥ ಮಾಹಿತಿ ತಾವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇಂಥದೇ ಶೈಕ್ಷಣಿಕ ಉಪಯುಕ್ತ ವಿಡಿಯೋಗಳನ್ನು ನಿಮಗಾಗಿ ತರಲಿದ್ದೇವೆ ಧನ್ಯವಾದಗಳು